My dear final BA students, we have already seen about certain important events of the French Revolution, that is the fall of Bastilles and October March. ಈಗಾಗಲೇ ನಾವು ಫ್ರೆಂಚ್ ಕ್ರಾಂತಿಯ ಆರಂಭದ ಮಹತ್ವದ ಘಟನೆಗಳನ್ನು ಕುರಿತು ನೋಡಿದ್ದೇವೆ. ಬಾಸ್ಟೈಲ್ಸ್ನ ಪತನ, ಅಕ್ಟೋಬರ್ ಮಾರ್ಚ್, ಅದಕ್ಕಿಂತ ಪೂರ್ವದಲ್ಲಿ ಎಸ್ಟೇಟ್ಸ್ ಜನರಲ್ನ ಆಗಮನ, ಸಮಾವೇಶ ಮತ್ತು ಓತ್ ಆಫ್ ಟೆನಿಸ್ ಕೋರ್. ಈಗ ಥರ್ಡ್ ಎಸ್ಟೇಟ್ನ ನಾಯಕತ್ವದಲ್ಲಿ ಬೇರೆ ಉಳಿದ ಎರಡು ಎಸ್ಟೇಟ್ನ ಸದಸ್ಯರು ಸೇರಿ ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆ ಕಾರ್ಯಾರಂಭ ಮಾಡುತ್ತದೆ. ವರ್ಸೇಲ್ಸಿಂದ ಅವರು ಪ್ಯಾರಿಸ್ಗೆ ಬರ್ತಾರೆ. ಇದನ್ನೆಲ್ಲ ನಾನು ನಿಮಗೆ ವಿವರಿಸಿದ್ದೇನಲ್ವಾ. ನ್ಯಾಷನಲ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆ ಎನ್ ಸಿ ಎ, ಇದನ್ನೆಲ್ಲ ನೀವು ನೆನಪಿಟ್ಕೊಳ್ಳಿ. ಇದು ಬೇರೆ ಬೇರೆ ಸಭೆಗಳು ಎಲ್ಲ ಇವೆ. ಮತ್ತೆ ಇಟ್ ವರ್ಕ್ ಫ್ರಮ್ 1789 ಟು 1791 ಆಗಸ್ಟ್, 1789 ಮೇ ಇಂದ 1791 ಆಗಸ್ಟ್. ಅದರ ಮುಖ್ಯ ಕೊಡುಗೆಗಳು ಏನು ಎನ್ನುವುದನ್ನು ನೋಡುವ. ಅದು ಮೊತ್ತ ಮೊದಲಿಗೆ ಸಾಮಾಜಿಕ ಸಮಾನತೆಯನ್ನು ಸಾರುತ್ತದೆ ಇಡೀ ಫ್ರಾನ್ಸಿನಲ್ಲಿ. 1789 ಈ ಸಂವಿಧಾನ ಸಂರಚನಾ ಸಭೆಯು ಇಡೀ ಫ್ರಾನ್ಸಿಗೆ ಸಾಮಾಜಿಕ ಸಮಾನತೆಯನ್ನು ಸಾರುತ್ತದೆ ಮತ್ತು ಉಳಿದ ಮಾನ್ಯ ವ್ಯವಸ್ಥೆಯಲ್ಲಿದ್ದ ಎಸ್ಟೇಟ್ ಪದ್ಧತಿಯನ್ನು ರದ್ದುಪಡಿಸುತ್ತದೆ. ದ ಎಸ್ಟೇಟ್ ಸಿಸ್ಟಮ್ ವಾಸ್ ಎಂಡೆಡ್. ಈಗ ಎಸ್ಟೇಟ್ ಜನರಲ್ ಅನ್ನು ಮೂಲತಃ ಕರೆದದ್ದು ಯಾಕೆ ಎಂದು ನೆನಪುಂಟಲ್ಲ, ಯಾಕೆ ಫ್ರಾನ್ಸಿನ ಹಣಕಾಸು ನೀತಿಯನ್ನು ಮತ್ತು ಸುಂಕ ನೀತಿಯನ್ನು ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು. ಸೊ ಫಸ್ಟ್, ಇಟ್ ಡಿಕ್ಲೇರ್ಡ್ ಸೋಷಿಯಲ್ ಈಕ್ವಾಲಿಟಿ. ಸೆಕೆಂಡ್, ಇಟ್ ಎಂಡೆಡ್ ದ ಸರ್ವ್ಡಮ್ ಅಂಡ್ ಫ್ಯೂಡಲ್ ಸಿಸ್ಟಮ್, ಉಳಿಗಮಾನ್ಯ ಪದ್ಧತಿಯನ್ನು ಮತ್ತು ಜೀತ ಪದ್ಧತಿಯನ್ನು ಕೊನೆಗೊಳಿಸಿತ್ತು. 1789 ಆಗಸ್ಟ್ 4 ಒಬ್ಬ ಶ್ರೀಮಂತನೇ ಎದ್ದು ನಿಂತು ತನಗೆ ಇನ್ನು ಮುಂದೆ ಉಳಿಗಮಾನ್ಯ ಹಕ್ಕುಗಳು ಬೇಕಾಗಿಲ್ಲ ಎಂದು ಸಾರುತ್ತಾನೆ. ಇಡೀ ಫ್ರಾನ್ಸಿನಲ್ಲಿ ಜುಲೈಯ ನಂತರ, ಬಾಸ್ಟೈಲ್ನ ಪತನದ ನಂತರ ಶ್ರೀಮಂತರ ವಿರುದ್ಧ ಕ್ರಾಂತಿ ಮತ್ತು ರಕ್ತಪಾತದ ಬೆಳವಣಿಗೆಗಳು ನಡೀತಾ ಇದ್ದವು. ಇದನ್ನು ನಾನು ಹೇಳಿದ್ದೇನೆ. ಇಂಥ ಪರಿಸ್ಥಿತಿಯಲ್ಲಿ ದೇ ವಾಲಂಟಿಯರ್ಲಿ ಗಿವ್ ಅಪ್, ಸ್ವಯಂ ಆಗಿ ಸ್ವೇಚ್ಛೆಯಿಂದ ಉಳಿಗಮಾನ್ಯ ಹಕ್ಕುಗಳನ್ನು ಬಿಟ್ಟುಕೊಡುತ್ತಾರೆ. ಮತ್ತು ಒಬ್ಬ ಶ್ರೀಮಂತನು ಹಾಗೆ ಮಾಡಿದ್ದ ಆ ಒಂದು ಘಟನೆ ಏನಿದೆಯಲ್ಲ, ಅದು ಬೇರೆಯವರಿಗೆಲ್ಲರಿಗೂ ಒಂಥರದ ಹುರುಪನ್ನು ತುಂಬುತ್ತದೆ. ಆಗಸ್ಟ್ 27, 1789 ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯು ಮಾನವನ ಹಕ್ಕುಗಳು ಘೋಷಣೆ, ಜೀನ್ ಜೇಕಸ್ ರುಸ್ಸೋವಿನ ಚಿಂತನೆಯಿಂದ ಪ್ರಭಾವಿತರಾಗಿದ್ದ ಈ ಸದಸ್ಯರು, ಶ್ರೀಮಂತರು, ಸಾಮಾನ್ಯರು, ಪಾದ್ರಿಗಳು ಮಾನವನ ಹಕ್ಕುಗಳನ್ನು ಘೋಷಿಸ್ತಾರೆ. ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮ್ಯಾನ್. ಅದು ಮಾನವನ ಇತಿಹಾಸದಲ್ಲಿ ಕೂಡ, ಬರೇ ಫ್ರಾನ್ಸಿನ ಇತಿಹಾಸದಲ್ಲಿ ಮಾತ್ರ ಅಲ್ಲ, ಮಾನವ ಜನಾಂಗದ ಇತಿಹಾಸದಲ್ಲಿ ಕೂಡ ಮಹತ್ವದ ಘಟನೆ. ಆನ್ 27 August 1789 ಏನ್ ಹೇಳ್ತಾರೆ, ಆಲ್ ಪೀಪಲ್ ಆರ್ ಫ್ರೀ ಟಿಲ್ ದೇರ್ ಇಂಟ್ರೆಸ್ಟ್ ಡು ನಾಟ್ ಕ್ಲಾಶ್ ವಿತ್ ಒನ್ ಅನದರ್, ಪರಸ್ಪರರಿಗೆ ಅವರ ಹಿತಾಸಕ್ತಿಗಳ ತಿಕ್ಕಾಟ ಆಗದೆ, ಸಂಘರ್ಷ ಆಗದೆ ಇರುವ ತನಕ ಅವರು ಸ್ವತಂತ್ರರು. ಎರಡನೇದು, ಎವ್ರಿ ಇಂಡಿವಿಜುವಲ್ ಈಸ್ ಕ್ವಾಲಿಫೈಡ್ ಟು ಗೆಟ್ ಶೇರ್ ಇನ್ ಈಸ್ ಅಡ್ಮಿನಿಸ್ಟ್ರೇಷನ್, ಅವನನ್ನು ಆಳುವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನಿಗೂ ಭಾಗ ಇರಬೇಕು. ಮೂರನೇದು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಆಲ್ ಮೆನ್ ಆರ್ ಈಕ್ವಲ್, ಮೆನ್ ಇನ್ಕ್ಲೂಡ್ಸ್ ವಿಮೆನ್ ಆಲ್ಸೋ, ಗೊತ್ತಾಯ್ತಾ, ಮಹಿಳೆಯರು ಇದ್ದಾರೆ. ಆಲ್ ಇಂಡಿವಿಜುವಲ್ಸ್ ಆರ್ ಈಕ್ವಲ್ ಬಿಫೋರ್ ದ ಐಸ್ ಆಫ್ ಲಾ, ಕಾನೂನಿನ ಮುಂದೆ ಸರ್ವರು ಸಮಾನರು. ಆಲ್ ಪೀಪಲ್ ಆರ್ ಫ್ರೀ ಟು ಹ್ಯಾವ್ ದೇರ್ ಪ್ರಾಪರ್ಟಿ, ಇದು ಎಲ್ಲ ಕಡೆ ಆಸ್ತಿ ಹಕ್ಕು ಇದೆ ಅಂತೇಳಿ ಬಳಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಆದರೂ ಕೂಡ ಅವರವರ ಆಸ್ತಿ ಹೊಂದಿರಲು ಅವರಿಗೆ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸಮಾನ ಸ್ವಾತಂತ್ರ್ಯ ಇದೆ. ನೋ ಇಂಡಿವಿಜುವಲ್ ಶಾಲ್ ಎಕ್ಸ್ಪ್ಲಾಯ್ಟ್ ದಿ ಅದರ್, ಯಾವುದೇ ವ್ಯಕ್ತಿಯು ಇನ್ನೊಬ್ಬನನ್ನು ಶೋಷಣೆ ಮಾಡಬಾರದು, ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಾರದು. ನನ್ ಕ್ಯಾನ್ ಬಿ ಇಂಪ್ರೆಸೆಂಟ್ ಆರ್ ಹೆಲ್ಡ್ ಬೈ ದ ಪೊಲೀಸ್ ಅನ್ಲೆಸ್ ಪ್ರೂವ್ ಟು ಬಿ ಗಿಲ್ಟಿ ಬೈ ದ ಐಸ್ ಆಫ್ ಲಾ, ಕಾನೂನು ಒಬ್ಬನನ್ನು ಅಪರಾಧಿ ಎಂದು ಘೋಷಿಸುವ ತನಕ ಯಾರನ್ನು ಬಂಧನದಲ್ಲಿ ಇಡಬಾರದು. ದ ಪ್ರಾಪರ್ಟಿ ಆಫ್ ಎನಿ ಪೀಪಲ್ ಕೆನಾಟ್ ಬಿ ಅಸೆಪ್ಟ್ ವಿದೌಟ್ ಪೇಮೆಂಟ್ ಆಫ್ ಪ್ರಾಪರ್ ಕಂಪೆನ್ಸೇಷನ್, ಸೂಕ್ತವಾದ ಪರಿಹಾರ ನೀಡದೆ ಯಾರಾದ ಆಸ್ತಿಯನ್ನು
ಕಿತ್ತುಕೊಳ್ಳಕೂಡದು. ಯಾವುದೇ ನೈಸರ್ಗಿಕ ವಿಕೋಪಗಳ ಕಾಲದಲ್ಲಿ ಸರ್ವರಿಗೂ ಸಮಾನ ಸಹಾಯದ ಅವಕಾಶ. ಓ, ಇವನು ಬಡವ, ಇವನಿಗೆ ನಾವು ಸಹಾಯ ಮಾಡುವುದಿಲ್ಲ, ಅಥವಾ ಇವನು ಆ ಧರ್ಮದವ, ಈ ಜಾತಿಯವ, ಸಹಾಯ ಮಾಡುವುದಿಲ್ಲ ಅಂತ ಹೇಳಿಕ್ಕಿಲ್ಲ. ನೈಸರ್ಗಿಕ ವಿಕೋಪಗಳ ಕಾಲದಲ್ಲಿ ಸರ್ವರಿಗೂ ಸಮಾನ ಸಹಾಯ ದೊರೆಯಬೇಕು. ನೋ ಡಿಸ್ಕ್ರಿಮಿನೇಷನ್ ಟು ಬಿ ಮೇಡ್ ಎಮಾಂಗ್ ಪೀಪಲ್ ಅಂಡಸ್ ಬೈ ದ ಪ್ರೋಸೆಸ್ ಆಫ್ ಲಾ ಇನ್ ದ ಗವರ್ನೆನ್ಸ್ ಆಡಳಿತ ವ್ಯವಸ್ಥೆಯಲ್ಲಿ. ಸರ್ಕಾರಿ ಹುದ್ದೆ ಪಡೆಯುವುದಕ್ಕಾಗ್ಬೋದು, ಶಾಸನಸಭೆಯಲ್ಲಿ ಆಯ್ಕೆಗೆ ನಿಲ್ಲುವುದಕ್ಕಾಗ್ಬೋದು, ಮತದಾನ ಹಾಕುವುದಕ್ಕೆ ಮತ ಹಾಕುವುದಕ್ಕಾಗ್ಬೋದು, ಭೇದ ಮಾಡುವಂತಿಲ್ಲ. ಈ 10 ನಿಯಮಗಳನ್ನು ಸಾಕ್ತಾರೆ ಮಾನವನ ಹಕ್ಕುಗಳು, ಜೀನ್ ಜೇಕಬ್ಸ್ ರೂಸೋನ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ. ನೆಕ್ಸ್ಟ್, ದ ನ್ಯಾಷನಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಕ್ಲೇರ್ಡ್ ನ್ಯೂ ಕಾನ್ಸ್ಟಿಟ್ಯೂಷನ್, ಹೊಸ ಸಂವಿಧಾನವನ್ನು ರೂಪಿಸಿತು. ಆ ಹೊಸ ಸಂವಿಧಾನದಲ್ಲಿ ಅರಸನನ್ನು ಸಂವಿಧಾನಬದ್ಧ ಅರಸನನ್ನಾಗಿ ಮಾಡಲಾಯಿತು. ಈ ತನಕ ಫ್ರಾನ್ಸಿನ ದೊರೆ ಎನ್ನುವನು ಸರ್ವಾಧಿಕಾರಿಯಾಗಿದ್ದ, ಎಲ್ಲಾ ಅಧಿಕಾರಗಳನ್ನು ತಾನೇ ಹೊಂದಿಕೊಂಡಿದ್ದ. ಆದರೆ ಈಗ ಅವನ ಅಧಿಕಾರಗಳನ್ನು ಸಂವಿಧಾನದ ವ್ಯವಸ್ಥೆಗೆ ಸೀಮಿತಗೊಳಿಸಲಾಯಿತು. ಆ್ಯಂಡ್ ಇ ವಾಸ್ ಗಿವನ್ ಎ ಸಸ್ಪೆನ್ಸಿವ್ ವಿಟೋ. ಸಸ್ಪೆನ್ಸಿವ್ ವಿಟೋ ಅಂದ್ರೇನು? ಅವನು ಶಾಸಕಾಂಗದ ಯಾವುದೇ ಒಂದು ಕಾಯ್ದೆಯನ್ನು ಅಥವಾ ರೂಲ್ ನಿಯಮವನ್ನು ಕೆಲವು ಕಾಲದ ಮಟ್ಟಿಗೆ ನಿಲಂಬನೆಗೊಳಿಸಬಹುದು, ತಡೆ ಮಾಡಬಹುದು. ಸೂಪರ್ಲೆಟಿವ್ ವಿಟೋ ಅಂದ್ರೇನು? ಸಂಪೂರ್ಣವಾಗಿ ತಡೆಯಬಹುದು. ಫಾರ್ ಎಕ್ಸಾಂಪಲ್, ಈವನ್ ಟುಡೇ ದ ಯು ಎನ್ ಒ ಆಸ್ ದಿ ಸೂಪರ್ಲೆಟಿವ್ ವಿಟೋ, ವೆರಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸಸ್ಪೆನ್ಸಿವ್ ವಿಟೋ, ಕೆಲವು ಕಾಲದ ಮಟ್ಟಿಗೆ ತಡೆ ಮಾಡಬಹುದು. ಸೊ ಹೊಸ ಸಂವಿಧಾನವನ್ನು ರೂಪಿಸಿದ್ರು, ಹೊಸ ಸಂವಿಧಾನದಲ್ಲಿ ಕಾರ್ಯಾಧಿಕಾರವನ್ನು ಯಾರಿಗಿಂದಲಾಯಿತು? ರಾಜನಿಗೆ ನೀಡಲಾಯಿತು. ಆದರೆ ಅವನ ಅಧಿಕಾರಗಳ ಮೇಲೆ ಸಂವಿಧಾನಬದ್ಧ ನಿಯಂತ್ರಣಗಳನ್ನು ಹಾಕಲಾಯಿತು. ಹಾಗೂ ಶಾಸಕೀಯ ವ್ಯವಸ್ಥೆಗಳನ್ನು ಮಾಡಲು ಶಾಸಕಾಂಗ ನ್ಯಾಷನಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ರೂಪಿಸಲಾಯಿತು. ನ್ಯಾಷನಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ 750 ಸದಸ್ಯರ ರಾಷ್ಟ್ರೀಯ ಶಾಸನಸಭೆಯನ್ನು ರೂಪಿಸಲಾಯಿತು. ಈ ರಾಷ್ಟ್ರೀಯ ಶಾಸನಸಭೆಗೆ ಮತ ಹಾಕಬೇಕಾದ್ರೆ ಅಥವಾ ಮತದಾನದಲ್ಲಿ ಭಾಗವಹಿಸಬೇಕಾದ್ರೆ ಆಸ್ತಿಯ ಹಕ್ಕು ಅಲ್ಲ, ಹೊರತಾಗಿ ಅವನು ಸರ್ಕಾರಕ್ಕೆ ಎಷ್ಟು ತೆರಿಗೆ ಕೊಡುತ್ತಾನೆ. ಸೊ ಇಫ್ ಯು ಪೇ 5 francs ಆಸ್ ಟ್ಯಾಕ್ಸ್ ಯು ವುಡ್ ವೋಟ್. ಇಫ್ ಯು ಪೇ 50 francs ಆಸ್ ಟ್ಯಾಕ್ಸ್ ಯು ವುಡ್ ಟೇಕ್ ಪಾರ್ಟ್ ಟು ಕಂಟೆಸ್ಟ್. ಯು ಕ್ಯಾನ್ ಕಂಟೆಸ್ಟ್ ಫಾರ್ ದ ಸೀಟ್ ಆಫ್ ದಿ ನ್ಯಾಷನಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇಲ್ಲೊಂದು ವಿಶೇಷವಾದ ಒಂದು ನಿಯಮವನ್ನು ಅವ್ರು ಮಾಡಿದ್ರೆ ಏನಂದ್ರೆ, ನಾವು ಯಾರು ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯಲ್ಲಿ ಕೂತಿದ್ದೇವೆ, ನಾವು ರಾಷ್ಟ್ರೀಯ ಶಾಸನ ಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ. ಸ್ವತ್ಯಾಗ, ಭಾರಿ ಒಳ್ಳೆ ಸೂತ್ರ, ಭಾರಿ ಒಳ್ಳೆ ಚಿಂತನೆ ಎಂದು ನೀವು ತಿಳ್ಕೊಳ್ಬಹುದು. ಯಾಕೆಂದ್ರೆ ಅಧಿಕಾರದ ಆಸೆ ಎಲ್ಲರಿಗೂ ಇರ್ತದೆ, ಆದರೆ ಇಲ್ಲಿ ಇವರು ಸ್ವತಃ ತಮ್ಮ ಹಕ್ಕನ್ನು ತಾವೇ ಕಿತ್ತುಕೊಳ್ತಾರೆ, ನಾವು ಸ್ಪರ್ಧಿಸುವುದಿಲ್ಲ ಎಂದು ಹೇಳ್ತಾರೆ. ಇದು ನಿಜವಾಗಿ ಫ್ರಾನ್ಸಿನ ಪಾಲಿಗೆ ಮಾರಕವಾಯಿತು. ಯಾಕೆ ಹೇಳ್ತೀವಿ? ಯಾಕೆಂದರೆ ಫ್ರಾನ್ಸಿನಲ್ಲಿ ಯಾವುದೇ ಶಾಸಕೀಯ ರಾಜಕೀಯ ಅನುಭವ ಒಟ್ಟಾಗಿ ಇರಲಿಲ್ಲ. ಹೊಸದಾಗಿ ಬರೇ 2 ವರ್ಷಗಳ ರಾಜಕೀಯ ಅನುಭವ ಈ NC ಅಥವಾ ನ್ಯಾಷನಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಸದಸ್ಯರಿಗೆ ಇತ್ತು. ಆ ಅನುಭವವನ್ನು ಕೂಡ ಅವರು ಮುಂದೆ ಫ್ರಾನ್ಸಿನ ಸೇವೆಗೆ ಕೊಡಲಿಕ್ಕೆ ಇಲ್ಲ, ಅಂದರೆ ಅವರು ತಾವೇ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಚುನಾವಣೆಗೆ ನಿಲ್ಲುವುದಿಲ್ಲ ಅಂತಾರೆ. ಅದರಿಂದ ಮುಂದಿನ ಅಪಾಯಗಳಿಗೆ ಅದು ಕಾರಣ ಆಯಿತು ಎಂದು ಇತಿಹಾಸಕಾರರು ಹೇಳ್ತಾರೆ. ಕೆಲವು ವಿಷಯಗಳು ಈ ಕಾಲದಲ್ಲಿ ಘಟಿಸಿದವು, ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಂದನೇದು ಎಮಿಗ್ರಸ್ ಅಥವಾ ಎಮಿಗ್ರಸ್ ಅಂದ್ರೆ ಯಾರು ನೋಡಿ, ಕ್ರಾಂತಿಕಾರಿಗಳು, ಗಣತಂತ್ರವಾದಿಗಳು ಶ್ರೀಮಂತರ ಮನೆಗಳಿಗೆ ಬೆಂಕಿ ಹಾಕ್ತಿದ್ರು, ದಂಗೆಗಳು, ಗಲಾಬೆ, ದೊಂಬಿ ನಡೀತಾ ಇತ್ತು ಎಂದು ನಾನು ಹೇಳಿದೆ. ಆ ಸಂದರ್ಭದಲ್ಲಿ ಶ್ರೀಮಂತ ವರ್ಗದವರು ಮತ್ತು ಮೇಲ್ಮಟ್ಟದ ಪಾದ್ರಿಗಳು ಫ್ರಾನ್ಸನ್ನು ಬಿಟ್ಟು ತಮ್ಮ ಸಂಪತ್ತನ್ನು ತೆಗೆದುಕೊಂಡು, ಅಂದರೆ ಸ್ಥಿರ ಸಂಪತ್ತನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ಚರ ಸಂಪತ್ತು, ಚಿನ್ನ, ಅದು ಇದು, ದುಡ್ಡು ಎಲ್ಲ ತೆಗೆದುಕೊಂಡು ಆಸ್ಟ್ರಿಯಾಕ್ಕೆ ಹೋಗ್ತಾರೆ. ಆಸ್ಟ್ರಿಯಾದಲ್ಲಿ ಅರಸನಾದ 16ನೇ ಲೂಯಿಯ ಭಾವ ಅಥವಾ ಮಹಾರಾಣಿ ಮಾರಿಯಾ ಅಂತವಳ ಅಣ್ಣ ಇದ್ದಾನೆ, ಅವ ದೊರೆ. ಅಲ್ಲಿ ಹೋಗಿ ರಾಜತ್ವದ
ರಕ್ಷಣೆಯನ್ನು ಪಡೆಯಲು ನೋಡುತ್ತಾರೆ. ಅವರ ನಾಯಕರು 16ನೇ ಲೂಯಿಯ ಸಹೋದರರಾದ ಕಾಂತ್ ದೆ ಆರ್ತ್ರಾಯ್ಸ್ ಮತ್ತು ಕಾಂತ್ ದೆ ಪ್ರೊವೆನ್ಸ್. ಅವರು ಎಮಿಗಸ್ ಅಥವಾ ದೇಶಭ್ರಷ್ಟರಾಗಿ ಹೋಗ್ತಾರೆ ತಮ್ಮ ಸಂಪತ್ತನ್ನು ತೆಗೆದುಕೊಂಡು, ಶ್ರೀಮಂತರು ಮತ್ತು ಮೇಲ್ವರ್ಗದ ಪಾದ್ರಿಗಳು. ಒಂದನೇ, ಎರಡನೇದು ಫ್ರಾನ್ಸಿನ ಹೊಸ ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯ ಸರ್ಕಾರವು ಈ ಪ್ರಕ್ರಿಯೆಯನ್ನು ಆರಂಭಿಸುತ್ತದೆ, ಅದರ ಮುಂದೆ ಅದು ಬೆಳೆಯುತ್ತಾ ಹೋಗ್ತದೆ. ಹೀಗೆ ದೇಶ ಬಿಟ್ಟು ಹೋದ ಪಾದ್ರಿಗಳ ಮತ್ತು ಶ್ರೀಮಂತರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಆ ಆಸ್ತಿಯನ್ನು ಜನರಿಗೆ ಮಾರಾಟ ಮಾಡಿ ಫ್ರಾನ್ಸಿನ ಹಣಕಾಸು ಪರಿಸ್ಥಿತಿಯನ್ನು ಸುಧಾರಿಸಲು ನೋಡ್ತಾರೆ. ಆದರೆ ಯಾರೂ ಆ ಭೂಮಿಗಳನ್ನು ತೆಗೆದುಕೊಳ್ಳಲು, ವಿಶೇಷವಾಗಿ ಚರ್ಚಿನ ಭೂಮಿಗಳನ್ನು ಯಾರೂ ತೆಗೆದುಕೊಳ್ಳಲು ಮುಂದೆ ಬರುವುದಿಲ್ಲ. ಇದು ಗೊಂದಲಕ್ಕೆ ಕಾರಣ ಆಗ್ತದೆ. ಆ ಭೂಮಿಗಳನ್ನು ಯಾರು ಖರೀದಿಸದೇ ಇದ್ದಾಗ ಆ ಭೂಮಿಗಳ ಬೆಲೆಯ ಮೇಲೆ ಅಸಿಗ್ನಾಂಟ್ಗಳನ್ನು ಹೊರಡಿಸ್ತಾರೆ. ಅಂದರೆ ಹಣ ಆ ಭೂಮಿಯ ಬೆಲೆಯನ್ನು ಮೂಲವಾಗಿಟ್ಟುಕೊಂಡು ಅಡಮಾನ ಹಾಕಿದ ಹಾಗೆ ಅಸಿಗ್ನಾಂಟ್ಗಳನ್ನು ಹೊರಡಿಸಲಾಗ್ತದೆ. ಆ ಅಸಿಗ್ನಾಂಟ್ಗಳು ಇನ್ನಷ್ಟು ಗೊಂದಲವನ್ನು ಉಂಟು ಮಾಡುತ್ತವೆ. ಕೊನೆಗೆ ಈ ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯು ಪಾತ್ರಿಗಳೊಂದಿಗೆ ಹೊಸ ವ್ಯವಸ್ಥೆ ಮಾಡಿಕೊಳ್ತದೆ. ಅದೇ ಸಿವಿಲ್ ಕಾನ್ಸ್ಟಿಟ್ಯೂಷನ್ ಆಫ್ ಕ್ಲರ್ಜಿ. ಸೊ ಈ ಮೂರು ವಿಷಯಗಳನ್ನು ನೆನಪಲ್ಲಿಟ್ಕೊಳ್ಬೇಕು. ಒಂದನೆಯದು ಎಮಿಗರ್ಸ್, ಎಮಿಗ್ರಸ್ ಅಥವಾ ಎಮಿಗರ್ಸ್, ದೇಶಭ್ರಷ್ಟರಾಗುವ ಶ್ರೀಮಂತರು ಮತ್ತು ಪಾದ್ರಿಗಳು. ಎರಡನೆಯದು ಎಸಿಗ್ನಾಂಟ್ಗಳು. ಮೂರನೆಯದು ಸಿವಿಲ್ ಕಾನ್ಸ್ಟಿಟ್ಯೂಷನ್ ಆಫ್ ಕ್ಲರ್ಜಿ, ಸಿಸಿಸಿ. ಅಂದರೆ ಪಾದ್ರಿಗಳು ಸರಕಾರವನ್ನು ವಿರೋಧಿಸಲು ತೊಡಗಿದಾಗ ಪಾದ್ರಿಗಳ ವೇತನವನ್ನು ಸರಕಾರ ನೀಡುವುದೆಂದು, ಪಾದ್ರಿಗಳು ತಮ್ಮ ಎಲ್ಲ ಹಕ್ಕುಗಳನ್ನು ಅಂದರೆ ಭೂಮಿಯ ಮೇಲಿನ ಹಕ್ಕುಗಳನ್ನು, ಶಿಕ್ಷಣ ವ್ಯವಸ್ಥೆಯ ಮೇಲಿನ ಹಕ್ಕುಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಡಬೇಕೆಂದು ಕ್ರಮ ಮಾಡಲಾಗುತ್ತದೆ. ಇದು ಮುಂದಿನ ಹಂತದಲ್ಲಿ ರಾಷ್ಟ್ರೀಯ ಶಾಸನ ಸಭೆ ಮತ್ತು ರಾಷ್ಟ್ರೀಯ ಸಮಾವೇಶದ ಹಂತದಲ್ಲಿ ಇನ್ನಷ್ಟು ಗೊಂದಲಕ್ಕೆ ಕಾರಣ ಆಗ್ತದೆ. ಅದನ್ನು ನಾನು ಅಲ್ಲಿ ಪುನಃ ವಿಸ್ತೃತವಾಗಿ ವಿವರಿಸುತ್ತೇನೆ. ಈಗ ಇನ್ನೊಂದು ವಿಷಯ ಏನೆಂದರೆ, ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯು ಫ್ರಾನ್ಸಿನ ನ್ಯಾಯಿಕ ಅವ್ಯವಸ್ಥೆಯನ್ನು ಸುವ್ಯವಸ್ಥೆಗೊಳಿಸಲು ಪ್ರಯತ್ನಿಸುತ್ತದೆ. ಫ್ರಾನ್ಸನ್ನು 83 ಪ್ರಾಂತ್ಯಗಳನ್ನಾಗಿಯೂ, 83 ಡಿಪಾರ್ಟ್ಮೆಂಟ್ಸ್, ಫ್ರಾನ್ಸ್ ವಾಸ್ ಡಿವೈಡೆಡ್ ಇಂಟು 83 ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ದೇ ವರ್ ಫರ್ದರ್ ಡಿವೈಡೆಡ್ ಇಂಟು ಇನ್ ಎ ಟೋಟಲ್ ಆಫ್ 374 ಕ್ಯಾಂಟನ್ಸ್. 374 ಕ್ಯಾಂಟನ್ಸ್ ಅಂದರೆ ಜಿಲ್ಲೆಗಳನ್ನಾಗಿಯೂ, ಹಾಗೂ 44,000 ಕಮ್ಯೂನ್ ಅಂದರೆ ಗ್ರಾಮಗಳು ಅಂತ ತಿಳ್ಕೊಳ್ಳಿ. ವಿಲೇಜಸ್ ನಮ್ಮಲ್ಲಿ ಇದೆಯಲ್ಲ, ವಿಲೇಜ್, ತಾಲೂಕಾ, ಡಿಸ್ಟ್ರಿಕ್ಟ್ ಅಂತೇಳಿ. ಅದೇ ರೀತಿ 83 ಪ್ರಾಂತ್ಯಗಳು, 374 ಜಿಲ್ಲೆಗಳು, ಹಾಗೂ 44,000 ಗ್ರಾಮಗಳನ್ನಾಗಿ ವಿಂಗಡಿಸಲಾಗ್ತದೆ. ಈ ಮೂಲಕ ಫ್ರಾನ್ಸಿಗೆ ಆಡಳಿತಾತ್ಮಕ ಏಕರೂಪತೆಯನ್ನು ರಾಷ್ಟ್ರೀಯ ಸಂವಿಧಾನ ರಚನಾ ಸಭಾ ಕೊಡುತ್ತದೆ. ಅದೇ ರೀತಿ ಎಲ್ಲ ಪ್ರಾಂತ್ಯಗಳಲ್ಲಿ ನ್ಯಾಯಾಲಯಗಳನ್ನು ಮತ್ತು ಪ್ಯಾರಿಸಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ರೂಪಿಸಲಾಗ್ತದೆ. ಲೆತ್ರ ದೆ ಕಾಶೆ ಪದ್ಧತಿ, ಬಂಧನಾದೇಶ ಪದ್ಧತಿಯನ್ನು ಕೊನೆಗೊಳಿಸಿ ನ್ಯಾಯಾಲಯ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಲಾಗ್ತದೆ. ಹೀಗೆ ಆಡಳಿತಾತ್ಮಕ ಮತ್ತು ನ್ಯಾಯಿಕ ಏಕರೂಪತೆಯನ್ನು ಫ್ರಾನ್ಸಿಗೆ ನೀಡಲಾಗುತ್ತದೆ. ಫ್ರಾನ್ಸಿನಲ್ಲಿ ಆರ್ಥಿಕ ಸುಸ್ಥಿತಿಯನ್ನು ತರುವುದಕ್ಕಾಗಿ ಈಗಾಗಲೇ ನಾನು ಹೇಳಿದ ಹಾಗೆ ಚರ್ಚಿನ ಮತ್ತು ಶ್ರೀಮಂತರ ಆಸ್ತಿಗಳನ್ನು ಮುಟ್ಟುಗೋಲಾಕಿ ಅದರ ಬಲದ ಮೇಲೆ ಎಸೆಗ್ನಾಂಟ್ಗಳನ್ನು ಹೊರಡಿಸಲಾಗ್ತದೆ. ಸುಂಕ ಪದ್ಧತಿಯನ್ನು ಏಕರೂಪಗೊಳಿಸಲಾಗ್ತದೆ. ಫ್ರಾನ್ಸಿನ ಆರ್ಥಿಕ ಪರಿಸ್ಥಿತಿಯನ್ನು ಸುವ್ಯವಸ್ಥಿತಗೊಳಿಸುವುದಕ್ಕಾಗಿ ಸುಂಕ ಪದ್ಧತಿಯನ್ನು ಏಕರೂಪಗೊಳಿಸಲಾಗ್ತದೆ. ಹೀಗೆ ಹಲವಾರು ಮಹತ್ವದ ನಿರ್ಧಾರಗಳನ್ನು, ನಿರ್ಣಯಗಳನ್ನು ಫ್ರಾನ್ಸಿನಲ್ಲಿ ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯು ಮಾಡುತ್ತದೆ. ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯ ಮುಖ್ಯ ಕೆಲಸ ಫ್ರಾನ್ಸಿನಲ್ಲಿ ಆದಷ್ಟು ಸುವ್ಯವಸ್ಥೆಯನ್ನು ತರುವುದು ಆಗಿತ್ತು. ಆದರೆ ರಾಜನ ಕಡೆಯಿಂದಾಗಲಿ, ಹೆಚ್ಚಿನ ಶ್ರೀಮಂತರ ಕಡೆಯಿಂದಾಗಲಿ ಉತ್ತಮ ಸಹಾಯ ಸರಕಾರ ಸಿಗುವುದಿಲ್ಲ. ಅದು ಮುಂದೆ ಗೊಂದಲಕ್ಕೆ ಕಾರಣವಾಗ್ತದೆ. ಈ ಗೊಂದಲದ ಪರಿಣಾಮವನ್ನು ಮತ್ತು ಮುಂದಿನ ಕ್ಲಾಸಿನಲ್ಲಿ ರಾಷ್ಟ್ರೀಯ ಸಂವಿಧಾನ ರಚನಾ ಸಭೆಯ ಫಲವಾಗಿ ಉದಯವಾದ ರಾಷ್ಟ್ರೀಯ ಶಾಸನ ಸಭೆ, ನ್ಯಾಷನಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಬಗ್ಗೆ ನಾವು ತಿಳಿದುಕೊಳ್ಳುವ.